ಜಾಮೀನಿನ ನಿರೀಕ್ಷೆಯಲ್ಲಿರುವ ದರ್ಶನ್ಗೆ ಬೇಲ್ ಅರ್ಜಿ ವಿಚಾರಣೆ ದಿನೇ ದಿನೇ ಮುಂದೂಡಿಕೆ ಆಗ್ತಾ ಇದೆ ಮೊನ್ನೆ ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದಕ್ಕೆ ಎಸ್ಪಿಪಿ ಪ್ರಬಲ ಕೌಂಟರ್ ಕೊಟ್ಟಿದ್ದಾರೆ ಸಿವಿ ನಾಗೇಶ್ ಎತ್ತಿದ್ದ ಅನುಮಾನಗಳಿಗೆ ಸ್ಪಷ್ಟೀಕರಣ ನೀಡುವ ಜೊತೆಗೆ ಡಿಗ್ಯಾಂಗ್ ಮೆರೆದಿದ್ದ ಕ್ರೂರತೆಯನ್ನ ಕೋರ್ಟ್ ಮುಂದೆ ಬಿಚ್ಚಿಟ್ಟಿದ್ದಾರೆ ಇದೊಂದು ರಕ್ತ ಚರಿತ್ರೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ರೇಣುಕಾ ಸ್ವಾಮಿ ಮೇಲೆ ಮಾರಣಾಂತಿಕ ಹಲ್ಲೆ ಕೋರ್ಟ್ನಲ್ಲಿ ಡಿ ಗ್ಯಾಂಗ್ ಕ್ರೂರತೆ ಬಿಚ್ಚಿಟ್ಟ ಎಸ್ಪಿಪಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಪವಿತ್ರ ಗೌಡ ಹಾಗೂ ಇತರೆ ಕೆಲ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಐವತ್ತೇಳನೇ ಎಚ್ ನ್ಯಾಯಾಲಯದಲ್ಲಿ ಮುಂದುವರೆದಿದೆ ಕಳೆದ ವಾರ ವಾದ ಮಂಡಿಸಿದ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಪೊಲೀಸರ ತನಿಖೆಯ ಬಗ್ಗೆ ಹಲವು ಅನುಮಾನಗಳನ್ನು ಎತ್ತಿದ್ರು ಪೊಲೀಸರ ಆರೋಪ ಪಟ್ಟಿಯನ್ನು ಅರೇಬಿಯನ್ ನೈಟ್ಸ್ ಕತೆಗೆ ಹೋಲಿಸಿ ಪೊಲೀಸರೇ ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿದ್ದಾರೆ ಎಂದು ಆರೋಪಿಸಿದರು ಇದಕ್ಕೆ ಕೌಂಟರ್ ಆಗಿ ಇವತ್ತು ವಾದ ಮಂಡಿಸಿದ ಎಸ್ಪಿಪಿ ಪ್ರಸನ್ನಕುಮಾರ್ ಸಿವಿ ನಾಗೇಶ್ ಎತ್ತಿದ್ದ ಅನುಮಾನಗಳಿಗೆ ಸ್ಪಷ್ಟೀಕರಣ ನೀಡುವ ಜೊತೆಗೆ ಆರೋಪಿಗಳು ಮೆರೆದಿದ್ದ ಕ್ರೌರ್ಯವನ್ನ ನ್ಯಾಯಾಲಯದ ಮುಂದೆ ಇಟ್ಟರು ರೇಣುಕಾಸ್ವಾಮಿ ಮುಂಚೆಯೇ ಪವಿತ್ರಾಗೆ ಇನ್ಸ್ಟಾಗ್ರಾಂನಲ್ಲಿ ಸಂದೇಶ ಕಳಿಸಿದ್ದ ತನ್ನ ಮರ್ಮಾಂಗದ ಚಿತ್ರ ಕಳಿಸಿದ್ದ ಅದಾದ ಬಳಿಕ ಡ್ರಾಪ್ ಯುವರ್ ನಂಬರ್ ಅಂತ ಕಳಿಸಿದ್ರು ಎಂದು ಎಸ್ಪಿಪಿ ನ್ಯಾಯಾಲಯಕ್ಕೆ ತಿಳಿಸಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಬೇಡವಾಗದೇ ಇರೋದು ಬರುತ್ತೆ ಬ್ಲಾಕ್ ಅಥವಾ ರಿಪೋರ್ಟ್ ಮಾಡಬಹುದಿತ್ತು ಅಥವಾ ಆಕೆ ಪೊಲೀಸ್ಗೆ ದೂರು ನೀಡಬಹುದಿತ್ತು ಆದರೆ ಪವಿತ್ರ ಗೌಡ ಅದನ್ನ ಮಾಡೋ ಪ್ರಯತ್ನ ಮಾಡಲಿಲ್ಲ ಎಂದರು ದರ್ಶನ್ ಮತ್ತು ಗ್ಯಾಂಗ್ನ ರಕ್ತ ಚರಿತ್ರೆ ಅಧ್ಯಾಯದ ಒಂದೊಂದು ಅಕ್ಷರವನ್ನು ಬಿಡದೆ ಓದಿದರು ಕ್ರೌರ್ಯದ ಒಂದೊಂದು ಮುಖವನ್ನ ಕೂಡ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ರು ಎಸ್ಪಿಪಿ ಎವಿಡೆನ್ಸ್ಗಳ ಪಟ್ಟಿಯನ್ನು ನ್ಯಾಯಾಲಯದ ಎದುರು ತೆರೆದಿಟ್ಟಿದ್ದಾರೆ ದರ್ಶನ್ ರಕ್ತ ಚರಿತ್ರೆ ಬಲಭಾಗದಲ್ಲಿ ರೇಣುಕಾಸ್ವಾಮಿ ಪಕ್ಕೆಲುಬು ಮುರಿದಿದೆ ಪಕ್ಕೆಲುಬು ಮುರಿದು ಶ್ವಾಸಕೋಶಕ್ಕೆ ಚುಚ್ಚಿದೆ ಎಡಭಾಗದಲ್ಲಿ ಕೂಡ ಪಕ್ಕೆಲುಬುಗಳು ಮುರಿದಿವೆ ಶ್ವಾಸಕೋಶ ಪಕ್ಕೆಲುಬು ಬಳಿ ಹದಿನೇಳು ಬಲವಾದ ಪೆಟ್ಟು ಬಿದ್ದಿದೆ ಸಾವು ಸಂಭವಿಸುವ ಮುನ್ನ ಎಲ್ಲಾ ಪೆಟ್ಟುಗಳು ಬಿದ್ದಿವೆ ರೇಣುಕಾಸ್ವಾಮಿ ಮೇಲೆ ಇಪ್ಪತ್ತೊಂಬತ್ತು ಮಾರಣಾಂತಿಕ ಆಗಿದೆ ಮರಣೋತ್ತರ ಪರೀಕ್ಷೆಯನ್ನು ವಿಡಿಯೋಗ್ರಾಫಿ ಮಾಡಲಾಗಿದೆ ಇದರಲ್ಲಿ ಕೂಡ ಯಾವುದೇ ಮರೆಮಾಚುವ ಕೆಲಸ ಆಗಿಲ್ಲ ಹದಿಮೂರು ಬಲವಾದ ಪೆಟ್ಟುಗಳು ಪೋಸ್ಟ್ ಮಾರ್ಟಮ್ನಲ್ಲಿ ಪತ್ತೆ ಇದೆಲ್ಲವೂ ಕೂಡ ಬಹಿರಂಗವಾಗಿ ಕಾಣುವ ಗಾಯಗಳು ತಲೆಯನ್ನು ಬಲವಾಗಿ ಗುದ್ದಿಸಿರೋದು ಗೊತ್ತಾಗಿದೆ ಇನ್ನೊಂದು ಬಲವಾದ ಪೆಟ್ಟು ಎದೆಯ ಮೇಲೆ ಬಿದ್ದಿದೆ ಮರ್ಮಾಂಗದ ಮೇಲೂ ಭಯಂಕರ ಹಲ್ಲೆ ಮಾಡಿದ್ದಾರೆ ಮರ್ಮಾಂಗದ ವೃಷಣ ಚೀಲದಲ್ಲೂ ರಕ್ತಸ್ರಾವ ಆಗಿದೆ ಇದೊಂದು ಭಯಾನಕ ರಕ್ತ ಚರಿತ್ರೆ ಅಂತ ಕರೆಯಬೇಕು ಇದೆಲ್ಲವೂ ದರ್ಶನ್ ಅಣತಿಯಂತೆ ನಡೆದಿದೆ ಇದು ಅರೇಬಿಯನ್ ನೈಟ್ಸ್ ಸ್ಟೋರಿ ಅಲ್ಲ ಈ ಮೇಲಿನ ಎಲ್ಲಾ ಅಂಶಗಳನ್ನು ನ್ಯಾಯಾಲಯದ ಮುಂದೆ ಹೇಳಿದ್ದಾರೆ ರೇಣುಕಾಸ್ವಾಮಿ ಸಾವಿಗೆ ಕಾರಣ ತಿಳಿಸಿಲ್ಲ ಎಂಬ ವಾದಕ್ಕೂ ಕೂಡ ಎಸ್ಪಿಪಿ ಪ್ರತಿವಾದ ಮಾಡಿದ್ರು ಇದು ನಿಜವಾಗಿಯೂ ಸಿವಿ ನಾಗೇಶ್ ಹೇಳಿದಂತೆ ಅರೇಬಿಯನ್ ನೈಟ್ ಸ್ಟೋರಿಯೇ ಎಂದು ಕೌಂಟರ್ ಕೊಟ್ರು ಇನ್ನು ನಾಳೆಯೂ ಕೂಡ ರಕ್ತ ಚರಿತ್ರೆ ಕಥೆ ಮುಂದುವರೆಸ್ತೇನೆ ಎಂದಿದ್ದಾರೆ ಮನವಿಯನ್ನು ಆಲಿಸಿದ ನ್ಯಾಯಾಲಯ ಅರ್ಜಿ ವಿಚಾರಣೆಯನ್ನು ನಾಳೆಗೆ ಮುಂದೂಡಿದೆ ಬಳ್ಳಾರಿ ಜೈಲಿನಲ್ಲಿ ಬೆನ್ನು ನೋವಿನಿಂದ ಬಳಲುತ್ತಿರುವ ದರ್ಶನ್ ಜಾಮೀನಿನ ನಿರೀಕ್ಷೆಯಲ್ಲಿದ್ದಾರೆ ಅರ್ಜಿ ವಿಚಾರಣೆ ದಿನೇ ದಿನೇ ಮುಂದೂಡಿಕೆ ಆಗ್ತಾ ಇರುವುದು ದರ್ಶನ್ಗೆ ಆತಂಕವನ್ನ ಹೆಚ್ಚಿಸಿದೆ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ